ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶರತ್ ಅಂತ, ಕುಕ್ಕೆ ಸುಬ್ರಹ್ಮಣ್ಯ. ಹಾಂ, ಕುಕ್ಕೆ ಸುಬ್ರಹ್ಮಣ್ಯದಿಂದ. ಕೇಳಿ, ನಿಮಗೆ ಯಾವ್ಯಾವ ಥರ ಔಷಧಿ ತಗೊಂಡ್ಮೇಲೆ ಏನೇನು ಅನುಭವ ಆಯಿತು? ಆ ತಗೊಳ್ಳೋಕ್ಕಿಂತ ಮುಂಚೆ ಯಾವ ಥರ ಇದ್ರಿ? ಏನು ಔಷಧಿ ತಗೊಂಡ ನಂತರ ಸ್ವಲ್ಪ ಗುಣಮುಖನಾಗಿದ್ದೇನೆ. ಮುಂದೆ ನನಗೆ ಜ್ವರ ಮಾತಾಡಿ. ಔಷಧಿ ತಗೊಂಡ ನಂತರ ನಾನು ಸಂಪೂರ್ಣವಾಗಿ ಗುಣಮುಖ ಆಗಿದ್ದೇನೆ. ಹಿಂದೆ ನನಗೆ ಸ್ವಲ್ಪ ಸಮಸ್ಯೆ ಇತ್ತು, ಈಗ ಅವ್ರ ಕೈಯಿಂದ ಔಷಧಿ ತಗೊಂಡ ನಂತರ ನಾನು ಒಂದು ಹಂತಕ್ಕೆ ಬಂದಿದ್ದೇನೆ. ಇವಾಗ ಅಂದರೆ ಮೊದಲಿದ್ದಂತ ಒಂದು ಕೆಲವೊಂದು ಮನಸ್ಸುಗಳೆಲ್ಲ ಚೇಂಜಸ್ ಆಗಿದೆ. ಹಾಗೆ ಈಗ ನನಗೆ ಒಂದು ಆರೋಗ್ಯಕರವಾಗಿ ಕೆಲವೊಂದು ಫುಡ್ಡು ಅದು ಇದು ಎಲ್ಲವೂ ಕೂಡ ನನಗೆ ಸೇವಿಸ್ಲಿಕ್ಕೆ ಆಗ್ತಾ ಉಂಟು. ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಮೊದಲು. ಊಟ ಮಾಡೋಕ್ಕಾಗ್ತಿಲ್ಲ ಮೊದಲು. ಮಾನಸಿಕ ಹಿಂಸೆ ಎಲ್ಲ ಇತ್ತ? ಹೌದು, ಮಾನಸಿಕವಾಗಿ ಏನಾದರೂ? ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಇತ್ತು ನನಗೆ. ಈಗೆಲ್ಲ ಸ್ವಲ್ಪ ಸುಧಾರಣೆ ಆಗಿದೆ ಈಗ ತಗೊಂಡ ನಂತರ. ಹಾಂ, ಓಕೆ. ಹಾಗಾಗಿ ನನಗೆ ಈಗ ಇವರೊಂದು ಆಕಸ್ಮಿಕವಾದಂಥ ಪರಿಚಯ ನನ್ನನ್ನು ಬದುಕಿನ ಒಂದು ಸುಧಾರಣೆ ಹಂತಕ್ಕೆ ಮುಂದೆ ತಂದುಬಿಟ್ಟಿದೆ. ಈಗ ನನಗೆ ಇವರು ಬರ್ತಾ ಇದ್ದರು ಟೆಂಪಲ್ಗೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಹೀಗೆ ನಾನೊಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದವನು. ಹೀಗೆ ಪರಿಚಯವಾಗಿ ಅವರು ನನಗೆ ಒಂದು ಸಲಹೆ ಕೊಟ್ಟರು, ಈ ಥರ ಮಾಡಿ. ಹಾಗೆ ಅವರ ಸಲಹೆಯನ್ನು ಪಡೆದುಕೊಂಡೆ. ನಾನು ಪಡೆದುಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ನನಗೆ. ಈಗ ಒಂದು ಸ್ವಲ್ಪ ಗುಣಮಟ್ಟದ ಹಂತಕ್ಕೆ ಬಂದಿದ್ದೇನೆ ನಾನು. ಹಾಗೆ ನನಗೆ ಆರೋಗ್ಯದ ವಿಷಯದಲ್ಲಿ ನನಗೆ ಸ್ವಲ್ಪ ಒಂದು ಹೊಟ್ಟೆ ನೋವು ಅದು ಇದು ಎಲ್ಲ ಕಾಣಿಸ್ತಾ ಇತ್ತು. ಹಾಗೆ ಕೆಲವೊಂದು ಅವರು ಹೇಳಿದರು ನಮಗೆ ಈ ರೀತಿಯಂತ ಒಂದು ಸಲಹೆಯನ್ನು ಕೊಟ್ಟಿದ್ರು ಫಾಲೋಅಪ್ ಮಾಡೋಕ್ಕೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಫಾಲೋಅಪ್ ಮಾಡ್ತಿದ್ದೀರಾ? ಈಗಲೂ ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ. ಹೌದು, ಅದು ಫಾಲೋಅಪ್ ಮಾಡಿದಷ್ಟು ನಿಮಗೇನೆ ಜೀವನಕ್ಕೆ ಇನ್ನೂ ಮುಂದಕ್ಕೂ ಒಳ್ಳೇದಾಗುತ್ತೆ. ಯಾವುದೇ ರೀತಿ ಅದು ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ ಏನೇನು ಅನುಭವಿಸಿದ್ರಿ ಅಂತ ನಿಮಗೇನೆ ಗೊತ್ತು ಅಲ್ವಾ? ಹೌದು, ಖಂಡಿತ ಖಂಡಿತ. ಅದರಿಂದ ಸ್ವಲ್ಪ ಆ ಪ್ರಾಬ್ಲಮ್ನಿಂದ ನಾವು ಹೊರಗೆ ಬಂದಿದ್ದೇವೆ. ಓಕೆ, ಈ ಔಷಧಿ ಬಗ್ಗೆ ಏನು ಧನ್ಯವಾದಗಳು ಅವರಿಗೆ. ಅಲ್ಲಿಂದ ಇಲ್ಲಿ ಮತ್ತು ನನಗೆ ಒಂದು ಈ ರೀತಿಯಾದಂಥ ಒಂದು ಸಲಹೆ ಸೂಚನೆ ಮತ್ತು ಅದಕ್ಕೆ ಬೇಕಂಥ ಸಕಾಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ ಮಧುಚಿನ್ಮಯರು ಯಾವತ್ತೂ ನಾವು ಚಿರಋಣಿ. ಥ್ಯಾಂಕ್ ಯು.